Yes, well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ಡ್ಯಾಮಣ್ಣ ಜಯರ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಓಕೆ, ವಿಷಯ ಕನ್ನಡ, ಐದನೇ ತರಗತಿ, ಐದನೆಯ ಪಾಠ ಪ್ರಾರಂಭ ಮಾಡಿದ್ವಲ್ವಾ? ಯಾವುದು? ಪಂಚರಶಾಲೆ. ಈ ಪಂಚರಶಾಲೆ ಬರೆದವರು ಯಾರು? ಬಿವಿ ಕಾರಂತ್. ಇವರ ಒಂದು ಕಿರು ಪರೀಕ್ಷೆ ಆಗಿತ್ತು. ಮತ್ತೆ ಇದು ಒಂದು ಈ ಪಂಚರಶಾಲೆ ಎನ್ನುವಂತಹದ್ದು ಒಂದು ಯಾವುದು? ಬಂಗಾಳಿ ಭಾಷೆಯಲ್ಲಿರುವಂತಹ ಒಂದು ನಾಟಕ. ಇದನ್ನ ರವೀಂದ್ರನಾಥ ಟ್ಯಾಗೋರ್ ಅವರು ಕನ್ನಡದಲ್ಲಿ ಪಂಚರಶಾಲೆ ಅಂತ ಹೇಳಿ ಅನುವಾದವನ್ನು ಮಾಡಿ ಈ ನಾಟಕವನ್ನ ಬರೆದಿದ್ದಾರೆ. ಇದನ್ನ ನಿರ್ದೇಶಿಸುವವರು ಯಾರು? ಬಿವಿ ಕಾರಂತ್. ಓಕೆ, ಹಿಂದಿನ ತರಗತಿಯಲ್ಲಿವರೆಗಾಗಿತ್ತು ಹೇಳಿ. ಗಿಳಿ, ವಸಂತ ಮಾಸ, ವಸಂತ ಋತು, ಹಣ್ಣು ಹೂವು ಕಾಯಿ ಎಲ್ಲ ಚಿಗುರೊಡೆದು ನಲಿತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಗಿಳಿಗಳ ಬಿಂಡು, ಬಿಂಡು ಅಂದ್ರೆ ಹಿಂಡು, ಎಲ್ಲಾ ಗಿಳಿಗಳ ಹಿಂಡು ಬಂದು ಹಣ್ಣುಗಳನ್ನು ತಿನ್ನುವಂತಹ ಸಮಯ ಅದು ಅಂತ ಇದೆಯಾ? ಸೊ ಅವಾಗ ಒಂದು ಗಿಳಿ ಮರಿ ಬರುತ್ತೆ. ಗಿಳಿ ಮರಿ ಬಂದು, ಬನ್ನಿ ಬನ್ನಿ, ಬೇಗ ಬನ್ನಿ, ಮಧುಫಲ ತಿನ್ನೋಣ ಬನ್ನಿ ಅಂತ ಹೇಳಿ ತನ್ನೆಲ್ಲ ಗಿಳಿಯ ಬಳಗವನ್ನ ಅದು ಕರೆಯುತ್ತೆ. ಹಾಗೆ ಕರೆದಿರುವಂತಹ ಧ್ವನಿಗೆ ಹೋಗೊಟ್ಟು ಎಲ್ಲ ಗಿಳಿಗಳು ಬಂದು ಆ ಹಣ್ಣುಗಳನ್ನ ತಿನ್ನೋದಕ್ಕೆ ಬರ್ತವೆ. ಹೀಗೆ ಆ ಗಿಳಿ ತನ್ನ ಬಳಗವನ್ನು ಕರೆಯುತ್ತಿರುವುದನ್ನ ಅಲ್ಲೇ ರಕ್ಷಕರು ಇರ್ತಾರೆ. ರಕ್ಷಕರು ಗಿಳಿಗಳು ಹಣ್ಣು ತಿನ್ನಕ್ ಬಂದಿದೆ ಅಂತ ಹೇಳಿ ಮಲಗಿರ್ತಾರಲ್ಲ, ಅವರೆದ್ದು ಆ ಗಿಳಿಗಳನ್ನ ಹೊಡೆದು ಓಡಿಸಕ್ಕೆ ಮುಂದಾಗ್ತಾರೆ. ಅರ್ಥ ಆಗ್ತಿದ್ಯಾ? ಎಲ್ಲ ಗಿಳಿಗಳು ಹೆದರು ಓಡೋಗ್ತವೆ, ಆದ್ರೆ ಒಂದು ಗಿಳಿ ಮರಿ ಮಾತ್ರ ಅವರ ಬಲೆಗೆ ಸಿಕ್ಕಾಕೊಳ್ಳುತ್ತೆ. ಅವರ ಬಲೆಗೆ ಸಿಕ್ಕಾಕೊಂಡು ಅವರೆಲ್ಲ ಏನ್ ಮಾಡ್ತಿರ್ತಾರೆ, ರಕ್ಷಕರು ಗಿಳಿಗೆ ಬೈತಾ ಇರ್ತಾರೆ. ಪೆದ್ದರ ಪೆದ್ದ ಗಿಳಿಯಪ್ಪ, ಮೂರ್ಖರ ಮೂರ್ಖ ಗಿಳಿಯಪ್ಪ, ಹೆಡ್ಡರ ಹೆಡ್ಡ ಈ ಗಿಳಿಯಪ್ಪ ಅಂತ ಹೇಳಿ ಗಿಳಿಗೆ ಬೈತಿರ್ತಾರೆ. ರಾಜನ ಬಗ್ಗೆ ಹೇಳ್ತಾರೆ, ಈ ಉದ್ಯಾನವನ ನಮ್ಮ ರಾಜದ್ದು, ಈ ರಾಜ ನಮ್ಮ ರಾಜದ್ದು ಅಂತ ಹೇಳಿ ಹೇಳ್ತಿರ್ತಾರೆ. ರಾಜನ್ ಭಯ ಇಲ್ಲ ನಿನಗೆ, ಹೋಗ್ಲಿ, ನಮ್ ಭಯ ಏನಿಲ್ಲ, ಅದು ಬೇಡ, ನಮ್ ಕೈಲಿರೋ ಈ ಕೋಲಿನ ಭಯ ನಿನಗಿಲ್ಲ ಅಂತ ಹೇಳಿ ಆ ರಕ್ಷಕರು ಏನ್ ಮಾಡ್ತಾರೆ, ಆ ಗಿಳಿ ಮರಿಗೆ ಹೆದರಿಸ್ತಾ ಇರ್ತಾರೆ. ಕೊನೆಗೆ ಗಿಳಿ ಏನ್ ಮಾಡುತ್ತೆ, ಆತರ ಅವರ ಬಲೆಗೆ ಸಿಕ್ಕಾಕೊಳ್ಳುತ್ತೆ. ಅರ್ಥ ಆಗ್ತದೆ? ಇಲ್ಲಿವರೆಗೂ ಆಗುತ್ತಲ್ವಾ? ಮುಂದಿನ ದಿನ ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ, ಬನ್ನಿ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳಬೇಕಾದಂತಹ ಘಟಕಾಂಶಗಳ ಮೇಲೆ ನೋಡೋಣ. ಈ ಪಾಠದಲ್ಲಿ ಬರುವಂತಹ ಘಟಕಾಂಶಗಳು ಅರ್ಥ ಆಗ್ತಿದೆಯಾ? ನನಗೆ ಗಮನಿಸಿ, ಗಿಳಿ ಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ದೂರು ಹೇಳುವನು ಅಂತ ಇದೆಯಾ? ರಾಜನು ಗಿಳಿ ಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳುತ್ತಾನೆ ಅಂತ ಇದೆಯಾ? ನೆಕ್ಸ್ಟ್, ಗಿಳಿ ಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ ಅಂತ ಇದೆಯಾ? ರಾಜನ ಬಳಿಯ ಮಾಡಿದ ನಿವೇದನೆ ಅಂತ, ನಿವೇದನೆ ಪ್ರಾರ್ಥನೆ ಅನ್ನೋದನ್ನು ಹೇಳ್ಕೊಳ್ಳುವುದು ಅಂತ. ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಹೇಳಿದ ಮಾತುಗಳು ಅನ್ನೆ. ಇವತ್ತು ಇಂದಿನ ತರಗತಿ ಘಟಕಾಂಶಗಳನ್ನ ನೋಡ್ತಾ ಹೋಗೋಣ, ಬನ್ನಿ. ಪದಗಳ ಗಮನಿಸೋಣ. ರಕ್ಷಕರು ಕಾಪಾಡುವವರು ಅಂತ ಹೇಳ್ತಿದ್ಯಾ? ರಕ್ಷಕರು ಕಾಪಾಡುವವರು ಅಂತ. ವಿದ್ಯಾಕಂಸ ಅಂದ್ರೆ ವಿದ್ಯಾವಂತ ಅಂತ ಇದೆಯಾ? ವಂದಿ ಮಾಗದರು, ವಂದಿ ಮಾಗದರು ಅಂದ್ರೆ ಸ್ತುತಿ ಪಾಠಗಳು ಅಥವಾ ಹೊಗಳುಪಟ್ಟರು ಅಂತ ಹೇಳ್ತಾರೆ. ಶುಕ ಅಂತಂದ್ರೆ ಇಲ್ಲಿ ಗಿಳಿ ಅಂತ ಇದೆ. ಸಂಸ್ಕೃತದಲ್ಲಿ ಗಿಳಿಗೆ ಶುಕ ಅಂತ ಹೇಳಿ ಕರೀತಾರೆ. ಅರ್ಥ ಇದೆಯಾ? ಸರಿ, ಇಷ್ಟು ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಹಾಗಾದ್ರೆ ಇಂದಿನ ತರಗತಿಗೆ ಹೋಗೋಣ, ಬನ್ನಿ. ಅದೇ ಇಲ್ಲಿ ಕವಿ ಹೇಳ್ತಾರೆ ಏನಂತ, ಯಾರನ್ನು ಬಲವಂತದಿಂದ ಅಥವಾ ಬಲವಂತವಾಗಿ ಅವರಿಗೆ ಫೋರ್ಸೆಬಲ್ ಆಗಿ ನಾವು ಏನನ್ನು ಕಲಿಸಬಾರದು, ಏನನ್ನು ಕೊಡಬಾರದು, ಅಥವಾ ಪ್ರೀತಿ ವಿಶ್ವಾಸ ಇವೆಲ್ಲವೂ ಸಹ ನಾವು ಯಾರಿಗೂ ಬಲವಂತವಾಗಿ ಕೊಡಬಾರ್ದು ಅಲ್ವಾ? ಅದನ್ನ ತಾನಾಗೆ ತಂದು ಬರಬೇಕು, ಅವ್ರು ತಾನಾಗೆ ಅದನ್ನ ಪಡ್ಕೊಳ್ಬೇಕು. ಪ್ರಾಣಿ ಪಕ್ಷಿಗಳಾಗ್ಲಿ ಮನುಷ್ಯರೇ ಆಗ್ಲಿ ಅವರಿಗೆ ಬಲವಂತವಾಗಿ ಏನನ್ನು ನಾವು ತೋರಿಸ್ಕೊಡ್ಬಾರ್ದು ಅಥವಾ ಏನನ್ನು ಕೊಡಬಾರದು ಅನ್ನುವಂತಹದ್ದು ಈ ಒಂದು ಪಾಠದ ಮುಖ್ಯ ಆಶಯ ಅಂತ ಇದೆಯಾ? ಬನ್ನಿ ಹೋಗೋಣ.
ನಾನು ಪಾಠ ನೋಡ್ತಾ ಅರ್ಥನ ಹೇಳ್ತಾ ಹೋಗ್ತೀನಿ ಅಂತ ವಂದಿಗಳು ವಂದಿಗಳು ಅಂತ ಹೇಳಿದ್ರೆ ನಾನು ವಂದಿ ಮಾಗದಲ್ಲ ವಂದಿಗಳು ಅಂದ್ರೆ ಸ್ತುತಿ ಪಾಠಕರು ಅಥವಾ ಹೊಗಳು ಭಟ್ಟರು ಅಂತ ಹೇಳಿದೆ ಆಯ್ತಾ ಸಾವಧಾನ ಸಾವಧಾನ ಮಹಾಕರುಣಾಳು ಖಗಭುಗ ಕುಪಾಳು ಗಿಡ ಮರ ದಯಾಳು ವಿದ್ಯಾವಂತ ಪ್ರಜ್ಞಾವಧಾನಿ ಕಣಕಣಕು ವಿದ್ಯಾದಾನಿ ವಾಚಾಳುಪುರ ವಾರಾಧೀಶ್ವರ ರಾಜಾದಿರಾಜ ರಾಜಮಾರ್ಖಾಂಡರು ದಯಮಾಡಿಸುತ್ತಿದ್ದಾರೆ ಭೋ ಬಹುಪರಾ 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 ಅರ್ಥಕ್ಕಿದೆಯಾ ಏನು ವಂದಿ ಮಾರ್ಗದಂತೆ ಸ್ತುತಿ ಪಾಠಕರು ಅಥವಾ ಹೊಗಳು ಭಟ್ಟರು ಅಂದ್ರೆ ರಾಜ ಬರ್ತಾ ಇದ್ದಾನೆ ತನ್ನ ಒಂದು ಆಸ್ಥಾನಕ್ಕೆ ಬರ್ತಾ ಇದ್ದಾನೆ ತನ್ನ ಒಂದು ಕೊಠಡಿಯಿಂದ ರಾಜ್ಯ ದರ್ಬಾರ್ ಇರುತ್ತಲ್ಲ ಹಾಲ್ ರಾಜ್ಯ ದರ್ಬಾರ್ ಆ ರಾಜ್ಯ ದರ್ಬಾರಕ್ಕೆ ಬರ್ತಾ ಇದ್ದಾನೆ ಅವಾಗ ಆ ರಾಜ ಬರುವಾಗ ಆತನಿಗೆ ಹೊಗಳಿಕೆಯ ಮಾತುಗಳನ್ನು ಆಡೋದು ಯಾವ್ಯಾವ ಅಂತ ಸಾವಧಾನ ಸಾವಧಾನ ಮಹಾಕರುಣಾಳು ಖಗ ಮೃಗ ಕೃಪಾಳು ಗಿಡ ಮರ ದಯಾಳು ವಿದ್ಯಾವಂತ ಪ್ರಜ್ಞಾವಂತ ಕಣ ಕಣಕ್ಕು ವಿದ್ಯಾದಾನಿ ಬರ್ತಿದ್ದಾರೆ ಅವರಿಗೆ ಬಹುಪರ ಬಹುಪರ ಬಹುಪರಾಗ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ ನೀವು ಆಪ್ತಮಿತ್ರ ಫಿಲಂ ನೋಡಿದ್ದೀರಾ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಆಪ್ತಮಿತ್ರ ಫಿಲಂ ಅಲ್ಲಿ ವಿಷ್ಣುವರ್ಧನ್ ಸರ್ ನಡ್ಕೊಂಡು ಬರ್ತಾ ಇರ್ತಾರೆ ಆವಾಗ ಅವರಿಗೆ ಒಬ್ಬ ಹೊಗಳಿಕೆ ಮಾತುಗಳನ್ನ ಆಡ್ತಿರ್ತಾನೆ ಅದು ನೀವು ಗಮನಿಸಿ ನಂತರ ನಾವು ವಂದಿ ಮಾಗದರು ಅಂತ ಹೇಳಿ ಕರಿತೀವಿ ಅಂತ ಇದೆಯಾ ಗಿಳಿಮರಿ ಕ್ಯೂ ಕ್ಯೂ ಅಂತ ಕೂಗ್ತಾ ಇರುತ್ತೆ ಯಾಕಂದ್ರೆ ಬಲೆ ಕರ್ಕೊಂಡು ಒದ್ದಾಡ್ತಾ ಇರುತ್ತೆ ಪಾಪ ಗಿಳಿಮರಿ ಹೀಗಾದ ಮನೆ ತಪ್ಪಿಸ್ಕೊಂಡು ಹೋಗ್ಬೇಕು ನಾನು ಈ ಬಲೆ ಅಂತೇಳಿ ಒದ್ದಾಡ್ತಾ ಇರುತ್ತೆ ರಾಜ ಇದೇನು ಒದ್ದಿರ್ತಿದೆ ರಾಜಕೀಯ ಗಿಳಿಮರಿ ನೋಡ್ತೇನೆ ಬಂದ ಆಸ್ಥಾನಕ್ಕೆ ಬಂದು ಒದಲು ಒದ್ದಾಡ್ತಾ ಇರೋ ಕೂಗಾಡ್ತಿರೋ ಗಿಳಿಮರಿ ಅಂತ ನೋಡ್ತೇನೆ ಇದೇನು ಒದ್ದಿರ್ತಾ ಇದೆ ರಾಜ ಯಾವ ಭಾಷೆ ಮಾತಾಡ್ತಾ ಇದೆಯೇ ಪ್ರಾಕೃತ ಭಾಷೆ ಪಿಶಾಚ ಭಾಷೆ ಹೇಳ್ತೇನೆ ರಾಜ ಈ ಗಿಳಿಮರಿ ಯಾವ ಭಾಷೆ ಮಾತಾಡ್ತಾ ಇದೆ ಪ್ರಾಕೃತಿಕ ಭಾಷೆ ಮಾತಾಡ್ತಿದ್ಯಾ ಅಥವಾ ಪಿಶಾಚಿ ಭಾಷೆಯನ್ನು ಮಾತಾಡ್ತಿದ್ಯಾ ಅಂತ ಹೇಳಿ ರಾಜ ಕೇಳ್ತೇನೆ ಗಿಳಿಮರಿ ಪಾಪ ಚಿಯೂ ಚಿಯೂ ಅಂತ ಹೇಳಿ ಕೂಗ್ತಾ ಇರುತ್ತೆ ಅದಕ್ಕೆ ರಾಜ ಏನಿದ್ರ ಅರ್ಥ ಅಂತ ಹೇಳಿ ರಾಜನ ಸಿಟ್ಟು ಬರುತ್ತೆ ಆ ಗಿಳಿಮರಿ ಕೂಗ್ತಾ ಇರ್ತಲ್ಲ ಪಾಪ ತನ್ನ ರೋದನೆಯನ್ನ ತನ್ನ ಕಷ್ಟದಿಂದ ಅದು ಚಿಯೂ ಚಿಯೂ ಅಂತ ಕೂಗ್ತಾ ಇರುತ್ತೆ ಅವ್ರ ಕಿವಿಗೆ ಅದು ಕರ್ಕಶವಾಗಿ ಕೇಳ್ತಾ ಇರುತ್ತಾ ಅದಕ್ಕೆ ರಾಜನ ಸಿಟ್ಟು ಬಂದು ಏನಿದ್ರ ಅರ್ಥ ಅಂತ ಹೇಳಿ ಅಂತ ರಾಜ ಆ ಗಿಳಿಮರಿಗೆ ಚಿತ್ರಣ ಮಾಡ್ತಾನೆ ವಂದಿಗಳು ಕ್ಯೂ ಮಂತ್ರಿ ಮಂತ್ರಿ ಸೇನೆ ಮಾಡಲು ಕೊನೆ ಬಾಯಿ ಮುಚ್ಚುವರು ಮಂತ್ರಿ ರಾಜಾದಿರಾಜ ಇದೊಂದು ಗಿಳಿಮರಿ ಕಾಡು ಜಾತಿ ಅನಾಗರಿಕ ವಸಂತ ಕಾಲಕ್ಕೆ ಮದ ಹತ್ತಿ ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ ಮಂತ್ರಿಗಳೇ ಮಂತ್ರಿ ಹೇಳ್ತೇನೆ ರಾಜನಿಗೆ ರಾಜಾದಿರಾಜನೇ ಇದು ಒಂದು ಗಿಳಿಮರಿ ಇದು ಕಾಡು ಜಾತಿಗೆ ಕಾಡಲ್ಲಿರುವಂತಹ ಮರಿ ಗಿಳಿಮರಿ ಇದೊಂದು ಅನಾಗರಿಕ ಇದು ಒಂದು ಅನಾಗರಿಕ ನಾಗರಿಕ ಅಲ್ಲ ಇದು ಒಂದು ನಾಡಿನ ಗಿಳಿಮರಿ ಅಲ್ಲ ಇದೊಂದು ಕಾಡಿನ ಗಿಳಿಮರಿ ವಸಂತ ಕಾಲಕ್ಕೆ ಮದ ಹತ್ತಿ ಮದ ಅಂದ್ರೆ ಖುಷಿ ಸಂತೋಷ ಅಂತಿದ್ಯಾ ಅಥವಾ ಇನ್ನೊಂದೇನೋ ಭ್ರಮೆ ಅದಕ್ಕೆ ಆ ಗಿಳಿಮರಿಗೆ ಮದ ಹತ್ತಿ ಸೊಕ್ಕು ಅಹಂಕಾರ ಅಂತ ಹಲವಾರು ಅರ್ಥ ಬರ್ತಾ ಹೋಗ್ತದೆ ಅಂತಿದ್ಯಾ ಮದ ಹತ್ತಿ ರಾಜನ ತೋಟಕ್ಕೆ ನುಗ್ಗಿ ಅಂತ ನಿಮ್ಮ ತೋಟಕ್ಕೆ ನುಗ್ಗಿ ಹಣ್ಣು ಹಂಪಲನ್ನು ತಿಂದು ನಾಶಪಡಿಸಲು ಬಂದಿದೆ ಅಂತ ಹೇಳಿ ಮಂತ್ರಿ ಆ ಗಿಳಿಮರಿಗೆ ಬಗ್ಗೆ ದೂರುಗಳನ್ನ ನೀಡ್ತಾನೆ ಅದಕ್ಕಿದೆಯ ಪ್ರಶ್ನೆ ಘಟಕಾಂಶ ನೋಡಿ ಗಿಳಿಮರಿಯ ಬಗ್ಗೆ ಮಂತ್ರಿಯು ರಾಜನಿಗೆ ದೂರು ನೀಡುವುದು ಯಾವ ತರ ಇದೊಂದು ಕಾಡು ಜಾತಿ ಅನಾಗರಿಕ ಮದ ಹತ್ತಿ ವಸಂತ ಮಾಸದಲ್ಲಿ ನಿಮ್ಮ ಒಂದು ಹಣ್ಣಿನ ತೋಟಕ್ಕೆ ನುಗ್ಗಿ ನಿಮ್ಮ ಹಣ್ಣು ಹಂಪಲು ಹೂಗಳನ್ನ ನಾಶಪಡಿಸ್ತಾ ಇದೆ ಅಂತ ಹೇಳಿ ಮಂತ್ರಿ ಹೇಳ್ತಾರೆ ಅದಕ್ಕಿದೆಯಾ ಅದಕ್ಕೆ ರಾಜ ಹೇಳ್ತಾನೆ ಇದಕ್ಕೆ ಮಾತು ಬರ್ತಿದೆಯಾ ಅಂತ ಹೇಳಿ ಕೇಳ್ತಾನೆ ಮಂತ್ರಿ ಇಲ್ಲ ಇಲ್ಲ ರಾಜ ಹಾಡು ಬರುತ್ತದೆಯೇ ಮಂತ್ರಿ ಇಲ್ಲ ರಾಜ ಓದು ಬರುತ್ತದೆಯೇ ಮಂತ್ರಿ ಇಲ್ಲ ರಾಜ ಮತ್ತೆ ಕೇಳ್ತೇನೆ ನೃತ್ಯ ಬರುತ್ತಾ ಈ ಗಿಳಿಮರಿ ಡ್ಯಾನ್ಸ್ ಬರುತ್ತಾ ಅಂತ ಕೇಳ್ತಾನೆ ಅದಕ್ಕೆ ಮಂತ್ರಿ ಇಲ್ಲ ಮತ್ತೆ ರಾಜ ಕೇಳ್ತಾನೆ ಗಿಳಿಮರಿಗೆ ಏನೇನು ಬರುತ್ತೆ ಅಂದರೆ ತರ್ಕಶಾಸ್ತ್ರ ಪುರಾಣ ವ್ಯಾಕರಣ ಇದ್ಯಾವುದಾದ್ರೂ ಬರುತ್ತಾ ಈ ಗಿಳಿಮರಿಗೆ ವ್ಯಾಕರಣ ತರ್ಕ ಶಾಸ್ತ್ರ ಪುರಾಣ ಇದ್ಯಾವುದಾದ್ರೂ ಬರುತ್ತಾ ಈ ಗಿಳಿಮರಿಗೆ ಅಂತ ಕೇಳ್ತಾನೆ ಮಂತ್ರಿ ಯಾವುದು ಇಲ್ಲ ಮಹಾರಾಜರೇ ಮಂತ್ರಿ ಹೇಳ್ತಾನೆ ರಾಜ ಕೇಳ್ತಾನೆ ಮತ್ತೇನು ಬರುತ್ತದೆ ಜೀವನವೇನಿಲ್ಲ ಏನು ಮಾಡುತ್ತದೆ ಏನು ಅಂತ ಹೇಳಿ ರಾಜ ಏನ್ ಮಾಡ್ತಾನೆ ಮಂತ್ರಿಗೆ ಹೇಳ್ತಾರೆ
ಹಾಗಾಗಿ ಬರೀ ಟ್ಯೂ ಟ್ಯೂ ಅಂತ ಹೇಳಿ ಪಾಪ ಅದು ಅದು ತನ್ನ ಪಾಡಿಗೆ ತಾನು ಹೋಗ್ತಾನೆ ಇರುತ್ತೆ. ಮಂತ್ರಿ ಹೇಳ್ತಾನೆ, ಮಹಾಪ್ರಭು ಈ ಗಿಳಿ ಅರಣ್ಯವಾಸಿ ನಿರಕ್ಷರ ಪಕ್ಷಿ ತೀರಾ ಅಸಂಸ್ಕೃತ, ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತೇ ಇಲ್ಲ, ಒಂದೆರಡು ಮಧ್ಯೆ ಕೂಡ ಬರುವುದಿಲ್ಲ. ಇದಕ್ಕೆ ಬರೋದು ಒಂದೇ ಗಿಡ ಮರ ಹತ್ತಿ ಕೊಂಬೆ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದುರಿಸೋದು ಆಮೇಲೆ ಓಡೋದು. ನೋಡಿ ಮಂತ್ರಿ ಹೇಳ್ತಾನೆ, ಮಹಾಪ್ರಭು ಈ ಗಿಳಿಮರಿ ಅರಣ್ಯವಾಸಿ ಇದೊಂದು ಕಾಡಿನಲ್ಲಿ ಇರುವಂತಹದ್ದು. ನಿರಕ್ಷರ ಪಕ್ಷಿ, ನಿರಕ್ಷರ ಪಕ್ಷಿ ಅಂತಂದ್ರೆ ಇದಕ್ಕೆ ರಕ್ಷಣೆ ಅನ್ನೋದಿಲ್ಲ, ಸ್ವತಂತ್ರವಾಗಿ ಹಾರಾಡ್ತಾ ಇರ್ತದೆ. ತೀರಾ ಅಸಂಸ್ಕೃತ, ತೀರಾ ಸಂಸ್ಕೃತ ಅಂದ್ರೆ ಇದಕ್ಕೆ ಸಂಸ್ಕೃತವೇ ಗೊತ್ತಿಲ್ಲ, ನಯ ನಾಜುಕು ನಡಿ ನಡೆ ನುಡಿ ಏನೂ ಗೊತ್ತಿಲ್ಲ ಈ ಗಿಳಿಮರಿಗೆ. ಸಂಗೀತವಂತೂ ಮೊದಲೇ ಗೊತ್ತಿಲ್ಲ, ನೃತ್ಯವಂತೂ ಬರೋದೇ ಇಲ್ಲ, ಗದ್ಯ ಪದ್ಯದ ಭೇದವಂತೂ ಗೊತ್ತೇ ಇಲ್ಲ ಅದಕ್ಕೆ, ಪಾಠ ಯಾವುದು ಪದ್ಯ ಯಾವುದು ಅನ್ನೋದು ಈ ಗಿಳಿಮರಿಗೆ ಗೊತ್ತೇ ಇಲ್ಲ. ಒಂದೆರಡು ಮೊಗ್ಗಿ ಕೂಡ ಬರಲ್ಲ ಇದಕ್ಕೆ ಅಂತ ಹೇಳಿ ಮಂತ್ರಿ ಏನ್ ಮಾಡ್ತಾನೆ, ರಾಜರ ಹತ್ರ ದೂರ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಕ್ಕೆ ಗೊತ್ತಿರೋದು ಒಂದೇ ಒಂದು, ಮರ ಹತ್ತೋದು ಹಣ್ಣು ಹಂಪಳುಗಳನ್ನ ತಿನ್ನೋದು ಉದುರಿಸೋದು ಇಷ್ಟೇ ಗೊತ್ತಿರೋದು ಅಂತ ಹೇಳಿ ಮಂತ್ರಿ ಹೇಳ್ತಾನೆ. ಪಾಪ ಗಿಳಿಮರಿಗೆ ಏನು ಗೊತ್ತಿರಲ್ಲ, ಸುಮ್ಮನೆ ಕೂತ್ಕೊಂಡು ಚ್ಯೂ 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 ಅಂತ ಹೇಳಿ ಕೂಗ್ತಾನೇ ಇರುತ್ತೆ ಮಂತ್ರಿ. ಹಾ ಒಂದು ರಾಜ ಪಾಪ ಪಾಪ ಗಿಳಿಮರಿ ಮತ್ತೆ ಚ್ಯೂ ಚ್ಯೂ ಅಂತ ಕೂಗ್ತಾನೆ ಇರುತ್ತೆ ಪಾಪ ರಾಜ. ಚೆ 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 ಬರೀ ಹಣ್ಣು ತಿನ್ನೋದಂದೇ ಗೊತ್ತಾ, ಮಹಾವಾಚವಾಡು ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನೋದು ಮಾತ್ರ ಗೊತ್ತೇ, ಒಂದಿ ಮಾಗಧರಿ ಅಂತ ಹೇಳಿ ಮಂದಿರ ರಾಜ ಏನ್ ಮಾಡ್ತಾನೆ ಅವನ ಕರೀತಾನೆ. ಒಂದಿಗಳು ಬರ್ತಾರೆ, ಮಹಾಕರುಣಾಳು ಭಗ ಮೃಗ ಪುಹಾಳು ಗಿಡ ಮರ ದಯಾಳು ವಿದ್ಯಾ ವಸಂತ ಪ್ರಜ್ಞಾವಧಾನಿ ಕಣ ಕಣಕು ವಿದ್ಯಾದಾನಿ ಮಹಾವಾಚಾಳು ಪುರ ಬಹುಪರ ಬಹುಪರ ಮತ್ತೆ ರಾಜನ ಬಗ್ಗೆ ಹೊಗಳ್ತಾನೆ ಇರ್ತಾನೆ ರಾಜ. ನೋಡಿ ಈಗ ರಾಜ ಹೇಳ್ತಾನೆ, ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ರಾಜತೋಟದಲ್ಲಿ ನಿರಕ್ಷಕರ ಪಕ್ಷಿ ಮತ್ತೆ ಇದಕ್ಕೆ ನಾವೇ ಸಾಕ್ಷಿ. ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು, ರಾಜಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣವನ್ನು ಕೊಡಿಸು, ಈ ಅನಾಗರಿಕ ಸುಖ ಪಕ್ಷಿಯ ಅಧೀಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು. ರಾಜ ಹೇಳ್ತಾರೆ ನೋಡಿ, ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ನಮ್ಮ ಒಂದು ರಾಜ್ಯ, ರಾಜ ಹೇಳ್ತಾನೆ ನಮ್ಮ ರಾಜ್ಯ ಸುದು ವಿದ್ಯಾವಂತರ ರಾಜ್ಯ ಸುಶಿಕ್ಷಿತ ರಾಜ್ಯ ಅಂತ ಹೇಳಿ ಹೇಳ್ತಾನೆ. ಈ ಅನಾಗರಿಕ ಪಕ್ಷಿ ಇದೆಯಲ್ಲ ಇದನ್ನ ರಾಜತೋಟದಲ್ಲಿ ನಿರಕ್ಷಕರ ಪಕ್ಷಿ ಅಂತ ಹೇಳಿ ಹೇಳ್ತಾನೆ. ಮತ್ತೆ ಇದಕ್ಕೆ ನಾವೇ ಸಾಕ್ಷಿ, ಇದು ನಮ್ಮ ತೋಟಕ್ಕೆ ಬಂದಿದೆ, ಇದನ್ನು ನಾವು ಎದ್ದಿದ್ದೀವಿ, ಇದಕ್ಕೆ ಒಂದು ಅಕ್ಷರಾಭ್ಯಾಸ ಜ್ಞಾನ ಸಂಸ್ಕೃತಿಯನ್ನು ಕಲಿಸ್ತೀವಿ, ಇದಕ್ಕೆ ನಾವೇ ಸಾಕ್ಷಿ. ಮಂತ್ರಿಗಳೇ ಈ ಅಸಭ್ಯ ಪಕ್ಷಿಯನ್ನ ಇನ್ನೊಂದು ಗಿಣಿಯನ್ನ ರಾಜ್ಯ ಶಾಲೆಗೆ ಸೇರಿಸಿ ರಾಜಾಧ್ಯಾಪಕರಿಂದ, ರಾಜ್ಯಾಧ್ಯಾಪಕರಂದ್ರೆ ರಾಜನ ಮಕ್ಕಳಿಗೆ ರಾಜನಿಗಳಿಗೆ ವಿದ್ಯೆಯನ್ನ ಬೋಧಿಸುವಂತವರಿಗೆ ಅರ್ಥಕ್ಕಿದೆಯಾ, ಇವರಿಗೆ ಗಿಣಿಯನ್ನು ಒಪ್ಪಿಸಿ ಈ ಅನಾಗರಿಕ ಶುಕ ಪಕ್ಷಿ ಶುಕ ಅಂತಂದ್ರೆ ಗಿಳಿಗಳಿಂದ ಈ ಗಿಳಿಮರಿಗೆ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕ, ಆಧುನಿಕ ಅಂತಂದ್ರೆ ಸಿವಿಲೈಸೇಷನ್ ನಾಗರಿಕನಾಗಿ ಮಾಡುವಂತಹದ್ದು, ಸಿಟಿಜನ್ಶಿಪ್ ಅದಕ್ಕೆ ಕೊಡುವಂತಹದ್ದು. ಅದೇ ಆ ರಾಜನಿಗೆ ಈ ಮನುಷ್ಯನು ಏನೇನು ಕಲಿಬೇಕೋ ಅಥವಾ ಆ ಗಿಳಿಮರಿಯು ಕಲಿಬೇಕು ಎನ್ನುವಂತಹದ್ದು ಮಹಾದಾಸೆ, ಹಾಗಾಗಿ ಆಜ್ಞೆಯನ್ನು ಮಾಡ್ತಾನೆ ಆ ಗಿಳಿಗೆ. ಅದಕ್ಕೆ ಮಂತ್ರಿ ಹೇಳ್ತಾನೆ, ಅಪ್ಪಣೆ ಮಹಾಪ್ರಭು ಅಂತ ಹೇಳಿ ಮಂತ್ರಿ ಗಿಳಿಯನ್ನು ಕರ್ಕೊಂಡು ಹೋಗ್ತಾನೆ ರಾಜ. ಮತ್ತೆ ಇದು ಸಭ್ಯತೆ ಕಲಿಯಲಿ, ಕಾಡುತನ ಮರೆಯಲಿ, ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ, ತಾನು ಸುಸಂಸ್ಕೃತವಾಗಲಿ, ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಸುಖ ಪಕ್ಷಿಗಳನ್ನು ಸಭ್ಯ ಮಾಡಲಿ. ನೋಡಿ ಕಾಡಿನ ಪಕ್ಷಿಗಳಿಗೆ ಯಾರಾದರೂ ವಿದ್ಯಾಭ್ಯಾಸ ಕಲಿಸೋದಕ್ಕೆ ಸಾಧ್ಯನಾ ಹೇಳ್ತೀನಿ ರಾಜ, ಎಂತ ಮೂರ್ಖ ರಾಜ ಇಲ್ಲ, ಇದು ಸಭ್ಯತೆ ಕಲಿಯಲಿ, ಒಂದು ಶಿಸ್ತನ್ನ ಕಲಿಯಲಿ, ಕಾಡುತನ ಮರೆಯಲಿ. ಕಾಡಿನ ಪಕ್ಷಿಗಳು ಸ್ವತಂತ್ರವಾಗಿ ಫ್ರೀ ಆಗಿರ್ತಾವಲ್ವಾ, ಹಾಗಾಗಿ ಆ ಕಾಡುತನ ಆ ಕಾಡಲ್ಲಿ ಆ ತಾನು ಇದ್ದು ಕಲಿತಂತಹದನ್ನೆಲ್ಲವನ್ನು ಮರೆಯಲಿ, ಶಾಸ್ತ್ರ ವ್ಯಾಕರಣವನ್ನೆಲ್ಲ ಕಲಿಯಲಿ, ತಾನು ಸುಸಂಸ್ಕೃತವಾಗಿ ಕಲಿತು ಉಳಿದ ಕಾಡಿನಲ್ಲಿರುವಂತಹ ಪಕ್ಷಿಗಳಿಗೂ ಸುಸಂಸ್ಕೃತವನ್ನಾಗಿ ಮಾಡಲಿ ಅಂತ ಹೇಳಿ ರಾಜ ಹೇಳ್ತಾನೆ. ಅದಕ್ಕೆ ಮಂತ್ರಿ ಅಪ್ಪಣೆ ಮಹಾಪ್ರಭು ಅಂತ ಹೇಳಿ ಬರ್ತಾ ಮತ್ತೆ ಹೇಳ್ತಾನೆ. ಅವಾಗ ರಾಜನ ಅಳಿಯ ಬರ್ತಾನೆ, ಯಾರ ಬರ್ತಾರೆ ರಾಜನ ಅಳಿಯ ಬರ್ತಾನೆ ನೋಡಿ,
ಆಯ್ತಲ್ಲ ರಾಜನ ಬಿಳಿ ಬರಿಗೆ ಏನನ್ನು ಮಾಡುವಂತೆ ಮಂತ್ರಿಗೆ ಹೇಳ್ತಾನೆ. ರಾಜ ಕೇಳ್ತ ಏನ್ ಮಾಡ್ಬೇಕು, ಬಿಳಿ ಬರಿ ವ್ಯಾಕರಣ ಶಾಸ್ತ್ರ ಸುಸಂಸ್ಕೃತವಾಗಿ ತಾನು ಸುಸಂಸ್ಕೃತ ಕಲಿತು ಸಂವೇದವನ್ನ ಕಲಿಯಲು ಬಿಳಿ ಬರಿಗೆ ಹೇಳ್ತಾನೆ. ಬಿಳಿ ಬರಿಗೆ ಏನೇನು ಕಲಿಯಬೇಕೆಂದು ರಾಜನ ಕೇಳ್ತಾನೆ, ಅದು ಸಹ ಆಯ್ತು. ಈಗ ನೆಕ್ಸ್ಟ್ ಯಾರು ಬರ್ತಾರೆ, ರಾಜನ ಅಳಿಯ ಬರ್ತಾನೆ. ಏನು ಬನ್ನಿ ನೋಡೋಣ. ರಾಜನ ಅಳಿಯ, ಮಹಾರಾಜ ರಾಜ ಮಾವ, ನನ್ನದೊಂದು ನಮ್ರ ನಿವೇದನೆ. ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ತಥ್ಯವನ್ನು ಕಂಡುಹಿಡಿದಿರಬೇಕು. ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಈ ಗಿಳಿಮರಿ ತಿನ್ನೋದೇನು, ಕುಡಿಯೋದೇನು, ಅದರ ಆವರಣ ಎಂತಹದ್ದು, ಇದು ಇರೋದೆಲ್ಲಿ, ಹಾರೋದೆಲ್ಲಿ, ಇದರ ರೆಕ್ಕೆ ಪುಕ್ಕಗಳು ಉದ್ದಗಲವೆಷ್ಟು, ಭಾರವೆಷ್ಟು, ಈ ಎಲ್ಲ ಅಂಶಗಳ ಬಗ್ಗೆ ಕುರಿತು ದೀರ್ಘ ಸಂಶೋಧನೆ ನಡೆಯಬೇಕು ಅಂತ ಹೇಳಿ ಈ ರಾಜನ ಅಳಿಯ ಒಂದು ನಿವೇದನೆಯನ್ನ ಮಾಡಿಕೊಳ್ತಾನೆ. ಅರ್ಥಿಯಾ ಮಹಾರಾಜ, ರಾಜಮಾವ ಕೇಳಿ, ನಂದು ನನ್ನದೊಂದು ನಿವೇದನೆ ಇದೆ, ನನ್ನದೊಂದು ನಿವೇದನೆ ಇದೆ. ಈ ಗಿಳಿಮನೆಯನ್ನ ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ನಾವು ಸಂಶೋಧನೆಯನ್ನ ಮಾಡಬೇಕು ಈ ಗಿಳಿಯ ಬಗ್ಗೆ. ಏನು ಇದರ ಅಸಭ್ಯತೆಗೆ ಕಾರಣವೇನು, ಇದು ಅವಿದ್ಯವಂತಾಗಿದೆಯಲ್ಲ ಇದಕ್ಕೆ ಕಾರಣವೇನು. ಈಗ ಗಿಳಿಮರಿ ತಿನ್ನೋದೇನು, ಕುಡಿಯೋದೇನು, ಇದರ ಆವರಣ ಎಂತಹದ್ದು, ಇದರ ಒಂದು ಗಾತ್ರ ಎಷ್ಟು, ಇದು ಇರೋದೆಲ್ಲಿ, ಗಿಳಿಮರಿ ಹಾರೋದೆಲ್ಲಿ, ಇದರ ರೆಕ್ಕೆ ಪುಕ್ಕಗಳ ಉದ್ದಗಲವೆಷ್ಟು, ಈ ಗಿಳಿಮರಿಯ ತೂಕ ಎಷ್ಟು, ಈ ಅಂಶಗಳೆಲ್ಲದರ ಬಗ್ಗೆ ನಾವು ದೀರ್ಘ ಸಂಶೋಧನೆಯನ್ನು ಮಾಡಬೇಕು ಅಂತ ಹೇಳಿ ರಾಜಕಾರಿಯ ರಾಜನ ಒಂದು ನಿವೇದನೆಯನ್ನ ಮಾಡ್ತಾರೆ. ಅರ್ಥಿದ್ಯಾ ನೆಕ್ಸ್ಟ್ ಹೋಗೋಣ ಬನ್ನಿ. ಮಂತ್ರಿಗಳು, ಪ್ರಭು ಯುವರಾಜ ಅಳಿಯ ದೇವರು ಮಹಾಪ್ರಭಾವಶಾಲಿಗಳು, ದೇಶ ಕೋಶ ಸುತ್ತಿ ಬಂದವರು, ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು, ಸದ್ಯ ನಿರುದ್ಯೋಗಿಗಳು. ಅದಕ್ಕೆ ಒಂದು ವಿನಂತಿ, ಅಳಿಯ ರಾಜರಿಗೆ ಸುಖ ಶಿಕ್ಷಣದ ಭಾರವನ್ನು ವಹಿಸಿಬಿಡಬಹುದು ಅಂತ ಹೇಳಿ ದನಿ ತಗ್ಗಿಸಿ ಮಂತ್ರಿ ಹೇಳ್ತಾನೆ. ಸದ್ಯ ನಿರುದ್ಯೋಗಿಗಳು ಅಂತ ಹೇಳಿ ಅವನಿಗೆ ರಾಜನ ಅಳಿಯನಿಗೆ ಅವಮಾನ ಆಗ್ಬಾರ್ದಲ್ವಾ, ಆ ಉದ್ದೇಶಕ್ಕೋಸ್ಕರ ವಿಧಾನವಾದ ಕೊಂಕು ಮಾತು ಚುಚ್ಚು ಮಾತಿನಿಂದ ಹೇಳ್ತಾನೆ ಮಂತ್ರಿ. ಮಹಾಪ್ರಭು ಯುವರಾಜ ಅಳಿಯ ದೇವರು ಮಹಾಪ್ರಭಾವಶಾಲಿಗಳು, ಶಕ್ತಿವಂತರು, ಅವರು ದೇಶವನ್ನು ಸುತ್ತಿದ್ದಾರೆ, ಕೋಶವನ್ನು ಓದಿದ್ದಾರೆ, ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಅಧ್ಯಯನವನ್ನ ಮಾಡಿ ಪದವಿಯನ್ನು ಪಡೆದಿದ್ದಾರೆ, ಕಾಂಬೋಜ ದೇಶದಲ್ಲಿ ಪದವಿಯನ್ನು ಪಡೆದಿದ್ದಾರೆ, ಸದ್ಯ ನಿರುದ್ಯೋಗಿಗಳು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಇವರಿಗೆ ಈ ಗಿಳಿಮನೆಯನ್ನ ವಹಿಸಿಕೊಡೋದು ಒಳ್ಳೆಯದು ಅಂತ ಹೇಳಿ ಮಂತ್ರಿ ರಾಜನ ಅಳಿಯ ಬಗ್ಗೆ ಹೇಳಿದ ಮಾತುಗಳು. ನೋಡಿ ಗಮನಿಸಿ, ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಹೇಳಿದ ಮಾತುಗಳು ಹೇಳಿದ್ದಾನ ಇದು ಗಮನದಲ್ಲಿ ಇಟ್ಕೊಂಡಿದ್ದ. ಅದಕ್ಕೆ ರಾಜ ಹೇಳ್ತಾನೆ, ನೋಡಿ ಕೇಳಿ, ವಿನಂತಿಯನ್ನು ಸ್ವೀಕರಿಸಿದ್ದೇವೆ ಅಳಿಯ ರಾಜ, ಇಂದಿನಿಂದ ನೀನು ಸುಖ ಶಿಕ್ಷಣದ ಮಂತ್ರಿ. ಅರ್ಥಿದೆಯಾ, ಯಾರು ಸುಖ ಶಿಕ್ಷಣದ ಮಂತ್ರಿ, ರಾಜನ ಅಳಿಯ ಸುಖ ಶಿಕ್ಷಣದ ಮಂತ್ರಿ ನೆನ್ಪಿಟ್ಕೋಬೇಕು. ಅರ್ಥಿದೆಯಾ ಬನ್ನಿ ನೆಕ್ಸ್ಟ್ ಹೋಗೋಣ. ಅಳಿಯ, ಮಹಾರಾಜ ರಾಜಮಾವ, ಇನ್ನೊಂದು ವಸಂತ ಬರುವುದರೊಳಗಾಗಿ ಈ ಕಾಡು ಗಿಳಿ ತನ್ನ ವನ್ಯ ವ್ಯವಹಾರಗಳನ್ನು ಮರೆತಿರಬೇಕು, ಸಭ್ಯ ಸುಶಿಕ್ಷಿತ ಸುಸಂಸ್ಕೃತವಾಗಿರಬೇಕು. ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶುಕ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತ ಹೇಳಿ ರಾಜನಾಳಿಯ ಹೇಳ್ತಾನೆ. ಅರ್ಥ ಆಗ್ತಿದ್ಯಾ ನೋಡಿ, ರಾಜ ಹೇಳ್ತಾನೆ ಅದಕ್ಕೆ, ನಿನ್ನ ಕಾರ್ಯದಲ್ಲಿ ಜಯವಾಗಲಿ ಮಂತ್ರಿ, ಢಂಗೂರ ಹೊಡೆಸು, ರಾಜ್ಯದ ಮೂಲೆ ಮೂಲೆಯಲ್ಲೂ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ, ಅಲ್ಪವಾದ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜ ಆಸಕ್ತಿಯ ಎಷ್ಟಿದೆ ಎನ್ನುವುದು ಗೊತ್ತಾಗಲಿ, ನಮ್ಮ ಪುತ್ರಿಯು ಸಂತುಷ್ಟರಾಗಲಿ, ಅಳಿಯ ರಾಜ ಸುಖ ಶಿಕ್ಷಣದ ಮಂತ್ರಿ ಎಂದು ಅಂತ ಹೇಳಿ ಹೇಳ್ತಾನೆ ರಾಜ. ಅರ್ಥಿದ್ಯಾ ನೋಡಿ, ಅಳಿಯ ಏನ್ ಹೇಳ್ತಾನೆ ರಾಜ, ಅಳಿಯ ಮುಂದಿನ ವಸಂತ ನೆಕ್ಸ್ಟ್ ಮುಂದಿನ ವರ್ಷ ವಸಂತ ಬರೋದ್ರೊಳಗೆ ಈ ಗಿಳಿಮರಿ ವ್ಯಾಕರಣ ಶಾಸ್ತ್ರ ಎಲ್ಲವನ್ನು ಕಲಿತು ವಿದ್ಯಾವಂತವಾಗಿ ನಾಗರಿಕನಾಗಿ ಇರಬೇಕು ಅಂತ ಹೇಳಿ ಅಳಿಯ ಹೇಳ್ತಾನೆ. ಅದಕ್ಕೆ ರಾಜ ಹೇಳ್ತಾನೆ, ಆಯ್ತು ಅಳಿಯ ರಾಜ, ನಿನ್ನ ಕೆಲಸಕ್ಕೆ ಜಯವಾಗಲಿ, ಒಳ್ಳೇದಾಗಲಿ. ಹೇಳ್ತಾನೆ ಮಂತ್ರಿ, ಹೇಳ್ತಾನೆ ಮಂತ್ರಿ, ಡಂಗುರ ಹೊಡೆಸು, ಇಡೀ ದೇಶದ ಮೂಲೆ ಮೂಲೆಗೂ ನಮ್ಮ ರಾಜ್ಯದ ಬಗ್ಗೆ ಗೊತ್ತಾಗಲಿ, ಒಂದು ಗಿಳಿಯ ಬಗ್ಗೆಗೂ
ವಿದ್ಯಾವನ್ನ ಕೊಡಿಸಬೇಕು ಆ ಗಿಳಿಗೂ ಸಹ ವಿದ್ಯಾವನ್ನ ದಾನವನ್ನ ಮಾಡಬೇಕು ನಮ್ಮಲ್ಲಿ ಎಷ್ಟು ವಿದ್ಯಾವಂತೆಯ ಪ್ರಜ್ಞಾವಂತ ಗುಣ ಇದೆ ನಮ್ಮಲ್ಲಿ ಎನ್ನುವುದು ಇಡೀ ದೇಶದ ಮೂಲೆ ಮೂಲೆಗೂ ಗೊತ್ತಾಗಬೇಕು ಇದರಿಂದ ನಮ್ಮ ಮಗಳು ತೃಪ್ತಿಗೊಳ್ಳುವಳು ಅಂತ ಹೇಳಿ ರಾಜ ಹೇಳ್ತಾನೆ ಅರ್ಥ ಕ್ರಿಯಾ ಅವಾಗ ಮತ್ತೆ ವಂದಿ ಮಾಡಿದ್ರಲ್ಲ ರಾಜನಿಗೆ ಹೇಳ್ತಾನೆ ರಾಜಾದಿರಾಜ ರಾಜ ಮಾರ್ತಾಂಡ ವೀರ ಬಹುಪರ ಬಹುಪರ ಅಂತ ಹೇಳಿ ಹೇಳ್ತಾನೆ ಅಷ್ಟೊತ್ತಿಗೆ ರಾಜ ತನ್ನ ಆಸ್ಥಾನಕ್ಕೆ ಹೋಗ್ತಾನೆ ಅರ್ಥ ಕ್ರಿಯಾ ಪಾಠ ಇಲ್ಲಿಗೆ ಮುಗಿತು ಇಷ್ಟು ನಿಮಗೆ ಪಾಠ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಅರ್ಥ ಆಗಿದೆಯಾ ಮತ್ತೆ ನಿಮಗೆ ಈ ಪಾಠದಲ್ಲಿ ಏನಾದರೂ ಡೌಟ್ ಸಂದೇಹಗಳಿದ್ದರೆ ನನಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಸಂದೇಹಗಳನ್ನು ಸಂದೇಶವನ್ನು ಕಳಿಸಬಹುದು ಅರ್ಥ ಆಗಿದೆಯಾ ಓಕೆ ಥ್ಯಾಂಕ್ ಯು